Hi friends, very good morning. ನಾನು ಇವಾಗ ಕೀನ್ಯಾದಲ್ಲಿ ನೈರೋಬಿ ಅನ್ನೋ ಒಂದು ಪ್ಲೇಸ್ನಲ್ಲಿ ಇದ್ದೀನಿ. ಆಫ್ರಿಕಾ ಇದು, ಆಫ್ರಿಕಾ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ತಗೊಂಡಿದ್ದೀನಿ. ಇವಾಗ ತಾನೇ ಎದ್ದೆ, ನಿನ್ನೆ ಬಂದಿದ್ದು ಲೇಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗಿದ್ದೆ. ಇವಾಗ 9:00 ಇಲ್ಲಿ, ಸೊ 9:15 ಅನಿಸುತ್ತೆ ಇಲ್ಲಿ. ನಿಮಗೆ ಅಲ್ಲಿ ಜಾಸ್ತಿ ಟೈಮ್ ಆಗಿರುತ್ತೆ, ಒಂದು 2.5 hours ಡಿಫ್ರೆನ್ಸ್ ಇರುತ್ತೆ. ಇದು ನಮ್ಮ ಮನೆ, ನಾನು ಇಲ್ಲಿ ಇರೋದು. ಇಲ್ಲಿ ನಾನೇ ಅಡುಗೆ ಮಾಡ್ಕೋಬೋದು, ನಾನು ಫ್ರೀಡಮ್ ಆಗಿ ಎಷ್ಟು ಚೆನ್ನಾಗಿರ್ಬೋದು, ತುಂಬ ಸೇಫ್ಟಿ ಅನಿಸುತ್ತೆ ನನಗೆ. ಹೋಟೆಲ್ಗಳಲ್ಲಿ ತುಂಬ ಸ್ಟೇ ಮಾಡೋದಕ್ಕಿಂತ ನನಗೆ ಈ ಥರ ಸರ್ವಿಸ್ ಅಪಾರ್ಟ್ಮೆಂಟ್ ಅಂತಂದರೆ ನಂಗೆ ತುಂಬ ಇಷ್ಟ. ಏನಕ್ಕೆ ಅಂತಂದರೆ ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ನಮಗೆ. ಅದು ಹುಡುಗಿರಾಗಿರೋದ್ರಿಂದ ಒಂದು ಸ್ವಲ್ಪ ಸೇಫ್ಟಿ, ಸೆಕ್ಯೂರ್ನೆಸ್ಸು ನಾವು ತುಂಬ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನನಗೆ ಅದು ಓಕೆ. ಹೋಟೆಲ್ಗಳಲ್ಲಿ ಅಂತಂದರೆ ಕಾಸ್ಟು ಜಾಸ್ತಿ ಇರುತ್ತೆ, ಮತ್ತು ಅಲ್ಲಿ ಯಾರ್ಯಾರೋ ಇರ್ತಾರೆ, ತುಂಬ ಇರ್ತಾರೆ, ಅನ್ಕಂಫರ್ಟಬಲ್ ಆಗುತ್ತೆ. ಮತ್ತು ಊಟದಕ್ಕೆ ಒಂದು ಸಲ ಮಾತ್ರ ಬ್ರೇಕ್ಫಾಸ್ಟ್ ಫ್ರೀ ಕೊಡ್ತಾರೆ, ಮಿಕ್ಕದಾಗೆಲ್ಲ ಮತ್ತು ಊಟಕ್ಕೆ ಚಾರ್ಜ್ ಮಾಡ್ತಾರೆ. ಅಲ್ಲಿ ಊಟ ಚೆನ್ನಾಗಿದ್ರು ತಿನ್ನಬೇಕು, ಚೆನ್ನಾಗಿಲ್ಲ ಅಂದರೂ ತಿನ್ನಬೇಕು. ಸೊ ನನಗೆ ಒಂದೊಂದು ಸಲ ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ನನ್ನ ಊಟನ ನಾನೇ ರೆಡಿ ಮಾಡಿಕೊಂಡು, ನನ್ನ ಫ್ರೀ ಪ್ರೈವಸಿನ ಎಲ್ಲೂ ಹಾಳು ಮಾಡ್ಕೊಳ್ದೇ ಇರೋ ಥರ ನಾನು ವಿಡಿಯೋ ಮಾಡಬೇಕು, ಹೊರಗಡೆ ಹೋಗಬೇಕು, ನಾನು ಯಾವಾಗ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ತಗೊಂಡಿದ್ದೀನಿ. ಇದು ನಾನು ಇರುವ ಸರ್ವಿಸ್ ಅಪಾರ್ಟ್ಮೆಂಟು. ಇದರ ಓನರ್ ಬಂದು ಕ್ಲಾರಾ ಅಂತ, ಲಾಯರು. ನಾನು ಆಲ್ರೆಡಿ ನಿನ್ನೆ ದಿನ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ, ಅವರು ಇಲ್ಲಿಗೆ ಲಾಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಬಿಲ್ಡಿಂಗ್ ಕೂಡ ಇಲ್ಲೇ ನಿಯರ್ ಬೈಯೇ ಇದೆ, ವಾಕೆಬಲ್ ಡಿಸ್ಟೆನ್ಸು. ಸೊ ಅವರು ನನಗೆ ಏನೇ ಪ್ರಾಬ್ಲಮ್ ಆದರೂ ಯಾವಾಗಲೂ ನನ್ನ ಜೊತೇಲಿ ಇರ್ತಾರೆ ಅಂತ ಹೇಳಿದ್ದಾರೆ, ಕಾಲ್ ಮಾಡೋಂತ. ಮತ್ತು ಅವ್ರನ್ನ ಕಸಿನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಪಿಕಪ್ ಮಾಡೋದಕ್ಕೆ, ಡ್ರಾಪ್ ಮಾಡೋದಕ್ಕೆ ಅವರು ಕಾರ್ ಡ್ರೈವರ್ ಆಗಿದ್ದಾರೆ. ಸೊ ನಿನ್ನೆ ಅವರೇ ನನ್ನ ಪಿಕ್ ಮಾಡಿದ್ದು. ಇವಾಗ ನಾನು ಎದ್ದು ಫ್ರೆಶ್ ಅಪ್ ಆಗಬೇಕು. ಈಗ ತಾನೇ ಎದ್ದಿರೋದ್ರಿಂದ ನಾನು ಬ್ರೇಕ್ಫಾಸ್ಟ್ ಕೂಡ ಏನೂ ಮಾಡ್ಕೊಂಡಿಲ್ಲ, ಬಟ್ ನಾನು ಸರ್ಪ್ರೈಸಾಗಿ ಏನೇನಾದರೂ ಮಾಡ್ಕೊಬೇಕು, ನಾನು ಇಲ್ಲಿ ಒಂಥರ ಅಡ್ವೆಂಚರ್ ಮಾಡಬೇಕು ಅನ್ನೋ ಕಾರಣಕ್ಕೇ ನಾನು ಮನೆಯಿಂದನೂ ಕೂಡ ಈ ಪ್ಲ್ಯಾನಿಂಗ್ ಎಲ್ಲ ನನಗೆ ಮೊದಲೇ ಇತ್ತು. ಸೊ ನಾನು ಮನೆಯಿಂದ ತೊಗೊಂಡು ಬಂದಿದ್ದೀನಿ. ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಮನೆಯಿಂದ ಕೆಲವು ಐಟಮ್ಸ್ ಕೂಡ ತೊಗೊಂಡು ಬಂದಿದ್ದೀನಿ ನಾನು. ಐಟಮ್ಸ್ ಅಂತಂದರೆ ಅಟ್ಲೀಸ್ಟ್ ಈಗ ಸದ್ಯಕ್ಕೆ ನಾನು ಹೇಳ್ತೀನಿ ನೋಡಿ. ನಾನು ಗರಂ ಮಸಾಲ, ಇಂಡಿಯನ್ ಮಸಾಲಗಳು ನಮಗೆ ಇಲ್ಲಿ ಸಿಗಲ್ಲ. ಸೊ ನಾನು ಇದನ್ನ ಇಂಡಿಯಾದಲ್ಲೇ ಬೈ ಮಾಡ್ಕೊಂಡು ಬಂದಿದ್ದೀನಿ. ಜೀರಾ ಮಸಾಲ, ರಸಂ ಪೌಡರು, ಗರಂ ಮಸಾಲ, ಚಿಲ್ಲಿ ಪೌಡರು, ಮತ್ತು ಪುಳಿಯೋಗರೆ, MTR ಪುಳಿಯೋಗರೆ, ಮತ್ತು ಪೆಪ್ಪರ್ ಪೌಡರು, ನಮ್ಮ ಅಜ್ಜಿ ಮಾಡಿರೋ ಖಾರದ ಪುಡಿ ಕೂಡ ನಾನು ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ನಾನು ಪಕ್ಕ ನಾಟಿ ಸ್ಟೈಲ್ ರಾಗಿ ಇರುತ್ತೆ, ರಾಗಿ ತಿಂದು ಬೆಳೆದಿರೋ ಹುಡುಗಿ. ಸೊ ನಾನು ರಾಗಿ ಮುದ್ದೆ ಮಾಡ್ಕೊಳ್ಳೋಕ್ಕೆ, ರಾಗಿ ಮುದ್ದೆ ಆದರೂ ಮಾಡ್ಕೊಬೋದು, ಅಟ್ಲೀಸ್ಟ್ ರಾಗಿ ಮಾಲ್ಟ್ ಆದರೂ ಮಾಡ್ಕೊಬೋದು, ರಾಗಿ ಪೌಡರ್ ತೊಗೊಂಡು ಬಂದಿದ್ದೀನಿ. ಮತ್ತು ಕೆಲವು ಶಾಪಿಂಗ್ ಮಾಡಿದ್ದೀನಿ, ಇಲ್ಲೇ ಹೋಗ್ಬಿಟ್ಟು ಶಾಪಿಂಗ್ ಮಾಡಿದ್ದೀನಿ. ನಿನ್ನೆ ರಾತ್ರಿ ಹೋಗಿ ಶಾಪಿಂಗ್ ಮಾಡಿದೆ. ಇಲ್ಲೂ ಕೂಡ ಕ್ವಿಕ್ ಮಾರ್ಟ್ ಅಂತ ಇದೆ. ಸೊ ಇಲ್ಲಿ ಆ್ಯಪಲ್ಲು ಶಾಪಿಂಗ್ ಮಾಡಿದ್ದೀನಿ. ಇದು ಬಂದು ನನಗೆ ಇಲ್ಲು ಇದೇನೇಳಿ ಅಮುಲ್ ಕ್ರೀಮಿ ಅಂತ ಅಂದ್ಬಿಟ್ಟು, ಇದು ಏರ್ ಇಂಡಿಯಾದಲ್ಲಿ ನನಗೆ ಇದ್ರಲ್ಲಿ ಕೊಟ್ಟಿದ್ದು. ಸೊ ಎರಡು ನಾನು ಇಸ್ಕೊಂಡಿದ್ದೀನಿ ಎಕ್ಸ್ಟ್ರಾ. ಇದು ಮಿಲ್ಕು ಇಲ್ಲಿ ಪರ್ಚೇಸ್ ಮಾಡಿರೋದು. ಮತ್ತು ಇದು ಮ್ಯಾಗಿ, ಅರ್ಜೆಂಟಾಗಿ 5 ನಿಮಿಷದಲ್ಲಿ ಆಗುತ್ತೆ ನೂಡಲ್ಸು. ಸೇಮು ಮತ್ತು ಎಗ್ಸ್ ಇದೆ, ಆಮ್ಲೆಟ್ ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ಬಾಯ್ಲ್ ಮಾಡ್ಕೊಬೋದು. ಅದ್ರ ಜೊತೆಗೆ ಇವಾಗ ಸಣ್ಣ ಆಗಬೇಕು ಅಂತ ಡಯಟ್ ಪ್ಲ್ಯಾನ್ ಮೇಲೆ ಮಾಡ್ತಾ ಇರೋದ್ರಿಂದ ಓಟ್ಸ್ ಕೂಡ ತಗೊಂಡಿದ್ದೀನಿ. ಈಸಿನೂ ಆಗುತ್ತೆ, ಓಟ್ಸು ತಿನ್ನೋಕ್ಕೂ ಒಂಚೂರು ಇದು ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ ಅಂತ. ಮತ್ತು ಸಾಂಬಾರ್ ಗಿಂಬಾರ್ ಮಾಡಬೇಕು ಅಂದರೆ ದಾಲ್ ತಗೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಹೆಸರುಕಾಳು ಕೂಡ ತಗೊಂಡಿದ್ದೀನಿ. ಹೆಸರುಕಾಳು ಗೊತ್ತಲ್ಲ ನಿಮಗೆ, ಹೆಸರುಕಾಳು. ಮತ್ತು ಅದ್ರ ಜೊತೆಗೆ ಅರ್ಜೆಂಟಾಗಿ ಬೇಕು ಅಂತಂದರೆ, ಹೊಟ್ಟೆ ಹಸಿವಾಯಿತು ಅಂತಂದರೆ ಚಾಕೋಸ್ ತಗೊಂಡಿದ್ದೀನಿ. ಮತ್ತು ಇಲ್ಲಿ ತುಂಬ ಆ್ಯಕ್ಚುಲಿ ಫೇಮಸ್ ಅಂತ ಹೇಳಿದ್ರು, ಇಲ್ಲಿ ತುಂಬ ಚೆನ್ನಾಗಿ ಬೆಳೀತಾರಂತೆ. ಇಲ್ಲಿ ಎಲ್ಲ ಬೆಳೀತಾ ಇರೋದು, ಇದು ಇಲ್ಲಿ ಬೆಳೆದಿರೋದು ಪೈನಾಪಲ್ಲು. ಅಲ್ಲಿಗಿಂತ ಡಿಫ್ರೆಂಟ್ ಆಗಿದೆ, ನೋಡೋಕ್ಕೂ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಪೈನಾಪಲ್ ತಗೊಂಡಿದ್ದೀನಿ. ಅದರ ಜೊತೆಗೆ 2 kg ಅಕ್ಕಿ ತಗೊಂಡಿದ್ದೀನಿ. ಇದು 2 kg ಅಕ್ಕಿ ತಗೊಂಡಿದ್ದೀನಿ. ಇದು 2 kg ಅಕ್ಕಿ, ಇದು ಇಂಡಿಯಾಯಿಂದನೇ ಅವರು ಇದು ಮಾಡ್ಕೊಂಡಿರೋದು. ಸೊ 2 kg ಅಕ್ಕಿ ತೊಗೊಂಡಿದ್ದೀನಿ ನಾನು. ಮತ್ತು ಆನಿಯನ್ ತೊಗೊಂಡಿದ್ದೀನಿ, ಪೊಟ್ಯಾಟೊ ತೊಗೊಂಡಿದ್ದೀನಿ, ಮತ್ತು ಗಾರ್ಲಿಕ್ ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, ಆಯಿಲ್ ತೊಗೊಂಡಿದ್ದೀನಿ. ಇಷ್ಟು ನಾನು ನಿನ್ನೆ ಹೋಗಿ ಶಾಪಿಂಗ್ ಮಾಡಿದ್ದು. ಶಾಪಿಂಗ್ ಮಾಡಬೇಕಾದ್ರೆ ವೀಡಿಯೋ ಮಾಡಬೇಡಿ ಅಂತ ಒಂದು ಸ್ವಲ್ಪ ಇದು ಮಾಡಿದ್ರು. ಆ ವೀಡಿಯೋ ಸರಿಯಾಗಿ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಅದು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ನಾನು ಮತ್ತೆ ಇದು ಮಾಡ್ತಾಯಿದ್ದೀನಿ. ಸೊ ನೋಡಿ ಎಲ್ಲರೂ ನಾನು ನನ್ನ ಲೈಫ್ನ ಅಡ್ವೆಂಚರ್ ನಾನು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು.
ಸೊ ಹುಡುಗಿರು ಟ್ರಾವೆಲ್ ಮಾಡೋದು ಸೇಫ್ ಅಲ್ಲ, ಅಷ್ಟು ಒಳ್ಳೇದಲ್ಲ ಅದು ಇದು ಅಂತ ಹೇಳ್ತಾ ಇರ್ತಾರಲ್ಲ ಅಂತವ್ರಿಗೆ ಈ ಥರ ವಿಡಿಯೋ ತೋರಿಸಿ ನೀವು ಟ್ರಾವೆಲ್ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಟೈಮ್ ಓನ್ಲಿ ಗರ್ಲ್ಸ್ ಹಲೋನಾಗಿ ಟ್ರಾವೆಲ್ ಮಾಡಬೇಕಂದ್ರೆ ಏನಾದರೂ ನಿಮಗೆ ಸಜೆಷನ್ ಬೇಕು ಅಂದರೆ ನನಗೆ ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಬಾಯ್ ಬಾಯ್. ನೆಕ್ಸ್ಟು ಫ್ರೆಶಪ್ ಆಗಿ ಬಂದ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಏನಾದರೂ ರೆಡಿ ಮಾಡ್ಕೊತೀನಿ.